ಹಾಯ್ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಜುಟ್ಟೊಂದು ಮೇಲುಗಡೆ ಕಟ್ಟಿಬಿಟ್ಟು ಒಂದು ಕ್ಲಿಪ್ಪು ಹಾಕ್ಕೊಂಡ್ರೇ ಕೆಲಸ ಮಾಡೋದಕ್ಕೆ ಒಂದು ತುಂಬ ನೆಮ್ಮದಿ ಅಂತ ಅನಿಸುತ್ತೆ ಹಾಗೆ ಬೇಗ ಕೂಡ ಕೆಲಸ ಮಾಡ್ಕೋಬೋದು ಜುಟ್ ಬಿಟ್ಕೊಂಡು ಜುಟ್ಟೆಲ್ಲ ಎಪ್ಪ ನಂಗೆ ಅದು ಆ ಥರದ್ದು ಆಗೋದೇ ಇಲ್ಲ ಜುಟ್ಟು ಕಟ್ಕೊಂಡು ಈ ಥರ ಬೇಗ ಬೇಗ ಹಂಗೆ ಕಟ್ಕೊಂಡ್ರೆ ಬೇಗ ಕೆಲಸ ಮಾಡೋಕ್ಕಾಗೋದು ಫಾಸ್ಟಾಗಿ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಸೊ ಇವತ್ತು ಫ್ರೈಡೆ ಫ್ರೈಡೇ ವ್ಲಾಗ್ ಇದೊಂಥರ ಸ್ಪೆಷಲ್ ಡಿವೈನ್ ವ್ಲಾಗ್ ಆಗಿರುತ್ತೆ ಸೊ ಹಾಗಾಗಿ ಕಂಪ್ಲೀಟ್ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಬೆಳಗ್ಗೆ ಸೊ ಬಾಕ್ಸಿಗೆ ಬಾಕ್ಸ್ ರೆಸಿಪಿ ಕೂಡ ತೋರಿಸ್ತೀನಿ ಇವತ್ತು ಏನು ಬಾಕ್ಸಿಗೆ ಕಳಿಸ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಕಾರ್ನ್ಸ್ ಎಲ್ಲ ಇದು ತಂದಿದ್ದೆ ಸೊ ಕಾರ್ನ್ಸ್ ಪಲಾವ್ ಇದ್ದೀನಿ ಎಲ್ಲ ವೆಜಿಟೇಬಲ್ಸು ಹಾಕಿ ಜೊತೆಗೆ ಕಾರ್ನ್ಸ್ನ ಹೈಲೈಟ್ ಒಂದು ಸ್ವಲ್ಪ ಮಾಡಿಬಿಟ್ಟು ಕಾರ್ನ್ಸ್ ಪಲಾವ್ನ ಮಾಡ್ತಾಯಿದ್ದೀನಿ ಸೊ ರೆಸಿಪಿನ ಒಂದು ಸತಿ ತೋರಿಸಿದ್ದೆ ಬಟ್ ತುಂಬ ದಿನ ಆಯಿತು ಅದು ಆ ರೆಸಿಪಿನ ತೋರಿಸಿ ಇವಾಗ ಮತ್ತೊಮ್ಮೆ ನ್ಯೂ ಸಬ್ಸ್ಕ್ರೈಬರ್ಸ್ಗೂ ಕೂಡ ನಾನು ತುಂಬ ಜನ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಸತಿ ಕ್ವಿಕ್ಕಾಗಿ ಶೇರ್ ಮಾಡ್ಕೋತೀನಿ ಕಾರ್ನ್ಸ್ ಪಲಾವ್ ರೆಸಿಪಿನ ಸೊ ಈಸಿನೇ ಪಲಾವ್ ಥರನೇ ಬಟ್ ಕಾರ್ನ್ಸ್ನ ಹೈಲೈಟ್ ಮಾಡೋದು ಅಷ್ಟೆ ಸೊ ಕಾರ್ನ್ಸ್ ಎಲ್ಲ ಇದಾಯಿತು ನೆಕ್ಸ್ಟ್ ಇವಾಗ ಸ್ವಲ್ಪ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಆಲೂಗಡ್ಡೆ ಆಲೂಗಡ್ಡೆ ಆಪ್ಷನಲ್ಲು ಕೆಲವರು ತಿನ್ನಲ್ಲ ಬಟ್ ನನಗಿಷ್ಟ ಆಗುತ್ತೆ ಆಲೂಗಡ್ಡೆ ಇದ್ದರೆ ಮಕ್ಳಿಗೂ ಕೂಡ ಆಲೂಗಡ್ಡೆ ಇಷ್ಟ ಹಾಗಾಗಿ ಆಲೂಗಡ್ಡೆ ಕೂಡ ಆ್ಯಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ಕ್ಯಾರೆಟು ಸೊ ಎಲ್ಲ ಒಂದೊಂದು ಆಲೂಗಡ್ಡೆ ಒಂದೊಂದು ಕ್ಯಾರೆಟು ಒಂದು ಬೀನ್ಸ್ ಒಂದು ಐದರಿಂದ ಆರು ಇಷ್ಟು ಒಂದು ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಒಂದು ಸ್ವಲ್ಪ ಕಾರ್ನ್ಸ್ ಸ್ವಲ್ಪ ಜಾಸ್ತಿ ತಗೋತೀನಿ ಕಾರ್ನ್ಸ್ ಪಲಾವ್ ಆಗಿರೋದ್ರಿಂದ ಸೊ ಇದಿಷ್ಟು ಕಟ್ ಮಾಡ್ಕೊಂಡಿದ್ದಾಯಿತು ಇದಾದ ಮೇಲೆ ಕಾರ್ನ್ಸ್ ಪಲಾವ್ಗೆ ಸೈಡ್ಗೆ ರಾಯ್ತಾ ಮಾಡ್ತೀನಿ ಮೊಸರು ಬಜ್ಜಿದು ಸೊ ಅದೇ ಬೆಸ್ಟ್ ಕಾಂಬಿನೇಷನ್ ಇನ್ಯಾವುದೂ ಅಷ್ಟು ಸೂಟ್ ಆಗೋಲ್ಲ ಮೆಂತ್ಯ ಬಾತು ಟೊಮೆಟೊ ಬಾತು ಈ ಥರ ರೈಸ್ ಭಾತ್ಗೆಲ್ಲ ಚಟ್ನಿ ಸೂಟ್ ಆಗುತ್ತೆ ಕಾಯಿ ಚಟ್ನಿ ಬಟ್ ಇದಕ್ಕೆ ಮೊಸರುದು ಏನಿದೆ ಕರ್ಡಿಂದು ಮೊಸರು ಬಜ್ಜಿ ರಾಯಿತಾ ಸೂಟಬಲ್ ಆಗುತ್ತೆ ಸೊ ನಾನಿವಾಗ ಮೊದಲು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಖಾರ ನೋಡ್ಕೊಂಡು ಹಾಕಿ ಆಮೇಲೆ ಒಂಚೂರು ಗೋಡಂಬಿ ಹಾಕೋತಾಯಿದ್ದೀನಿ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ಸೊ ಇದನ್ನು ನೀರು ಹಾಕ್ಕೊಟ್ಟು ನೀರು ಹಾಕಿಬಿಟ್ಟು ರುಬ್ಕೋತೀನಿ ಇದಾದ ಮೇಲೆ ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಪಲಾವ್ ಎಲೆ ಲವಂಗ ಏಲಕ್ಕಿ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದಾದ ಮೇಲೆ ಉದುದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅಷ್ಟೂ ಹಾಕ್ಬಿಟ್ಟು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಸೊ ಇದ್ರದ್ದು ಎಲ್ಲ ಹೋಗೋವರೆಗೂ ಚೆನ್ನಾಗಿ ನಾನು ಬಾಡಿಸ್ಕೋತೀನಿ ನೀವು ಇನ್ನೂ ಇದಕ್ಕೆ ಬೇರೆ ಬೇರೆ ಥರ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಸೊ ಇದಕ್ಕೆ ನೆಕ್ಸ್ಟ್ ನಾನು ಕಾರ್ನ್ಸು ಬೀನ್ಸ್ ಕ್ಯಾರೆಟ್ ಮತ್ತು ಪೊಟ್ಯಾಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಬೇಕು ಆಯಿಲಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ವೆಜಿಟೇಬಲ್ಸ್ ಆಯಿಲಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದಾದಮೇಲೆ ಪ್ರಕುಲ್ಗೆ ಬೂಸ್ಟ್ ಇದೆ ಅವನು ಬೂಸ್ಟ್ ಬಿಟ್ಟು ಬೇರೆ ಯಾವುದೂ ಕೂಡ ಕುಡಿಯೋದಿಲ್ಲ ಹಾಲಿಗೆ ಬರಿ ಹಾಲು ಕುಡಿಯೋದಿಲ್ಲ ಬಾದಾಮಿ ಹಾಲಾಗಿರ್ಬೋದು ಹಾರ್ಲಿಕ್ಸು ಬೋರ್ಮಿಟಾ ಈ ಥರದ್ದು ಯಾವುದು ಕೂಡ ಕುಡಿಯೋದೇ ಇಲ್ಲ ಬೂಸ್ಟ್ ಇದ್ದರೆ ಮಾತ್ರ ಕುಡಿಯೋದು ಸೊ ಏನು ಮಾಡೋದಕ್ಕಾಗಲ್ಲ ಅವನು ಅದಕ್ಕೆ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಆ ಟೇಸ್ಟಿಗೆ ಒಂದು ಸ್ಪೂನು ಅದು ಒಂದು ಹಾಫ್ ಸ್ಪೂನು ಶುಗರ್ ಹಾಕಿ ನಾನು ಕೊಡ್ತೀನಿ ಸೊ ಅಷ್ಟರಲ್ಲಿ ಇದು ಬೆಂದಿದೆ ಚೆನ್ನಾಗಿ ಆ ಎಲ್ಲ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ಅರಶಿನ ಇದ್ದೀನಿ ಸೊ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೆಕ್ಸ್ಟ್ ಇದಕ್ಕೆ ಕೆಲವೊಂದು ಮಸಾಲೆ ಪುಡಿಗಳನ್ನ ಆ್ಯಡ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ನಾನು ರುಬ್ಕೊಂಡಿರೋದು ಏನು ನಾನು ಆಗಲೇ ತೋರಿಸ್ದೆ ಅದನ್ನು ಹಾಕ್ಕೊಂಡು ಎಲ್ಲ ಹೋಗೋವರೆಗೂ ನಾನು ಚೆನ್ನಾಗಿ ಬಾಡಿಸ್ಕೋತೀನಿ ಸೊ ಇನ್ನೂ ಇದಕ್ಕೆ ಮಿಕ್ಸಿ ಜಾರ್ಗೆ ನೀವು ಕಾಯಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಪಲಾವ್ ಆ ರೀತಿ ಮಾಡ್ಕೋಬೋದು ಒಂದು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕ್ತೇನೆ ಏನಕ್ಕೆ ಸ್ವಲ್ಪ ವಾತಾವರಣ ಕ್ಲೈಮೇಟ್ ಒಂದು ಸ್ವಲ್ಪ ಕ್ಲೌಡಿ ಕ್ಲೈಮೇಟ್ ಇದೆ ಹಾಗಾಗಿ ಒಂಚೂರೇ ಒಂಚೂರು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡೆ ಹಾಗೆ ಗರಂ ಮಸಾಲ ಹಾಕಿಬಿಟ್ಟು ಸೊ ಮತ್ತೆ ಒಂದು ನಿಮಿಷ ನಾನು ಚೆನ್ನಾಗಿ ಬಾಡಿಸ್ಕೋತೀನಿ ಇವಾಗ ಎರಡು ಗ್ಲಾಸ್ ಸೋನಾ ಮಸೂರಿ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಸೊ ಇದಿಷ್ಟೇ ಪ್ರೊಸೀಜರು ಕೊನೆಗೆ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ ಆ್ಯಡ್ ಮಾಡ್ಕೋತೀನಿ ಹಾಗೆ ಇಲ್ಲಿ ನೀವು ಕಸ್ತೂರಿ ಮೇತಿನ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನು ಒಂದೊಂದು ಸರ್ತಿ ಆ್ಯಡ್ ಮಾಡ್ತೀನಿ ಒಂದೊಂದು ಸತಿ ಆ್ಯಡ್ ಮಾಡೋಲ್ಲ ಹಾಗೆ ನಿಂಬೆಹಣ್ಣು ರಸ ಕೂಡ ನಾನು ಹಾಕಿ ಮುಚ್ಚಳ ಮುಚ್ಚಿ ಮೂರು ವಿಸಲ್ಸ್ ತರಿಸ್ದೆ ಸೊ ಪಲಾವ್ ಕಾನ್ಸ್ ಪಲಾವ್ ರೆಡಿ ಆಯಿತು ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿದೆ ಇನ್ನೂ ನೀವು ರುಬ್ಕೋಬೇಕಾದ್ರೆ ಪುದೀನ ಕಾಯಿ ಇವನ್ನೆಲ್ಲ ಹಾಕ್ಕೋಬೋದು ಸೊ ಹೆಂಗೆ ಹಂಗೂ ಚೆನ್ನಾಗಿರುತ್ತೆ ಹಿಂಗೂ ಚೆನ್ನಾಗಿರುತ್ತೆ ಸೊ ಒಂದು ಒಳ್ಳೆ ನ್ಯೂಟ್ರಿಷನ್ ಇರೋದು ನ್ಯೂಟ್ರಿಷನ್ ಇರೋ ಟಿಫನ್ ರೆಡಿ ಆಯಿತು ಇವಾಗ ಲಂಚ್ ಬಾಕ್ಸನ್ನ ರೆಡಿ ಮಾಡೋಣ ಬನ್ನಿ ಸೊ ಮೊದಲು ಒಂದು ಬಾಕ್ಸಿಗೆ ನಾನು ಪಲಾವ್ ಹಾಕ್ತಾಯಿದ್ದೀನಿ ಇದು ಮಧ್ಯಾಹ್ನ ಬ್ರೇಕಿಗೆ ಒಂದು ಅರ್ಧ ಬಾಕ್ಸ್ ಹಾಕ್ತೀನಿ ಫುಲ್ ಬಾಕ್ಸ್ ಹಾಕೋದಿಲ್ಲ ನೆಕ್ಸ್ಟ್ ಇದಕ್ಕೆ ಮೊಸರು ಬಜ್ಜಿಗೂ ಅಷ್ಟೇ ಒಂಚೂರು ಜೀರಾ ಪೌಡರು ಮತ್ತು ಒಂಚೂರು ಆನಿಯನ್ಸು ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕ್ಕೊಳ್ಳೋದು ಮೊಸರು ಸ್ವಲ್ಪ ಉಪ್ಪು ಆ್ಯಂಡ್ ಇನ್ನೊಂದು ಬಾಕ್ಸಿಗೆ ಪಪ್ಪಾಯ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಆ್ಯಂಡ್ ಇನ್ನೊಂದು ಬಾಕ್ಸಿಗೆ ಮೊಸರು ಬಜ್ಜಿ ಕಾರ್ನ್ಸ್ ಪಲಾವ್ಗೆ ಸೊ ಸ್ನ್ಯಾಕ್ಸ್ ಜೊತೆಗೆ ಒಂದು ಸ್ವಲ್ಪ ಫ್ರೂಟ್ಸ್ ಕೂಡ ಕಳಿಸ್ತೀನಿ ನಾನು ಹಾಗಾಗಿ ಒಂದು ಬಾಕ್ಸು ಪಪಾಯ ಒಂದೊಂದು ಸರ್ತಿ ಡ್ರೈ ಫ್ರೂಟ್ಸು ಒಂದೊಂದು ಸರ್ತಿ ಆ್ಯಪಲ್ಲು ಪೊಮ್ಯಾಗ್ರೋನೆಟ್ ಹೀಗೆ ಆ್ಯಂಡ್ ಇದು ಬೆಳಗ್ಗೆ ಬಾಕ್ಸಿಗೆ ಪಪ್ಪಾಯ ಮತ್ತು ಜಾಮ್ ಹಾಕಿ ರೋಲ್ ಮಾಡಿರೋ ಚಪಾತಿ ಒಂದೂವರೆ ಚಪಾತಿ ಸೊ ಇದಿಷ್ಟು ಲಂಚ್ ಬಾಕ್ಸ್ ರೆಡಿ ಆಯಿತು ನೆಕ್ಸ್ಟ್ ನಾನು ಇವತ್ತು ಹೆಡ್ ಬಾತ್ ಮಾಡೋಕ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಆಯಿಲ್ ಹಚ್ಕೋತಾ ಇದೆ ಆಲ್ಮಂಡ್ ಆಯಿಲ್ ಹಚ್ಕೋತಾ ಇದ್ದೀನಿ ತುಂಬ ಸಾಫ್ಟ್ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಸೊ ಹಾಗಾಗಿ ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸ್ನಾನ ಮಾಡಿ ಆಯಿಲೆಲ್ಲ ಫುಲ್ ಹಚ್ಕೊಂಡು ಹೆಡ್ಬಾತ್ ಮಾಡ್ಕೊಂಡು ಬಂದೆ ಇವತ್ತು ಆಷಾಢದ ಫಸ್ಟು ಶುಕ್ರವಾರ ಅಲ್ಲ ಹಾಗಾಗಿ ಸೊ ಪ್ರತಿ ಆಷಾಢ ಶುಕ್ರವಾರ ನಾನು ದೇವಿ ಸ್ವಲ್ಪ ಬಿಸಿಲು ಸ್ವಲ್ಪ ಬಿಸಿಲಲ್ಲೇ ಇರೋಣ ಅಂತ ಕ್ಲೌಡಿ ಕ್ಲೈಮೇಟು ಬಿಸಿಲು ಹಿಂಗೆ ಚೇಂಜ್ ಆಗ್ತಾನೇ ಇದೆ ಸೊ ಪ್ರತಿ ಆಷಾಢ ಶುಕ್ರವಾರ ದೇವಿ ಟೆಂಪಲ್ ಯಾವುದಾದ್ರೂ ದೇವಿ ಟೆಂಪಲ್ ಚೌಡೇಶ್ವರಿ ಚಾಮುಂಡೇಶ್ವರಿ ದುರ್ಗಾ ಈ ಥರ ಯಾವುದಾದ್ರು ಒಂದು ದೇವಿ ಟೆಂಪಲ್ಗೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಪ್ರತಿ ವರ್ಷ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಅಟ್ಲೀಸ್ಟ್ ನಿಮಗೆ ನಾಲ್ಕು ಶುಕ್ರವಾರವೂ ಆಗಲಿಲ್ಲ ಅಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಶುಕ್ರವಾರ ಹೋಗ್ಬೋದು ಇಲ್ಲ ಅದರಲ್ಲೂ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಅದು ಇದು ಏನಾದರೂ ಬಂದರೆ ಸೊ ಯಾವುದಾದ್ರೂ ಒಂದು ಶುಕ್ರವಾರ ಮಾಡಿ ತುಂಬಾ ಒಳ್ಳೆಯದು ಆ ವಾರ ಬಿಟ್ಟು ಟೀ ಮಾಡಿದ್ರು ಟೀ ಕುಡಿಬೇಕನ್ನಿಸ್ತು ಸ್ನಾನ ಆದಮೇಲೆ ಹಂಗಾಗಿ ಟೀ ಕುಡಿತಾ ಇದ್ದೀನಿ ಸ್ವಲ್ಪ ಅಷ್ಟೇ ಈ ಇದ್ರಲ್ಲಿ ಫುಲ್ ಕುಡಿಯೋಲ್ಲ ಇದರಲ್ಲಿ ಅರ್ಧ ಅಷ್ಟೇ ಜಾಸ್ತಿ ಕುಡಿಯೋಲ್ಲ ಸೊ ಹಂಗಾಗಿ ಸಂಜೆ ಹೋಗೋಣ ಅಂದ್ಬಿಟ್ಟು ಸಂಜೆ ಆದರೆ ಪ್ರಕುಲ್ಲು ಎಲ್ಲ ಇರ್ತಾರೆ ಸ್ಕೂಲಿಂದ ಬರ್ತಾನೆ ಸೊ ಒಂದು ಸ್ವಲ್ಪ ಡಿವೈನಾಗಿ ಎಲ್ಲನೂ ತೋರಿಸ್ಬೇಕಲ್ಲ ಆಚಾರ ವಿಚಾರ ಕಲ್ಚರೆಲ್ಲ ಸೊ ಇವಾಗ ಪಾಪ ಮಲ್ಗೋ ಮಲ್ಕೊಳ್ಳೋಕು ಮಲ್ಕೊಳ್ಳೋ ಟೈಮ್ ಕೂಡ ಜಾ ಚೆನ್ನಾಗಿ ಮತ್ತು ಟೆಂಪಲಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಕ್ಕಾಗಲ್ಲ ಸೊ ಸಂಜೆ ಅದೆಲ್ಲ ಫ್ರೆಶ್ ಆಗಿ ಹೋಗ್ಬೋದು ಜಾಸ್ತಿ ಹೊತ್ತು ಇರ್ಬೋದು ಅಂತ ನಾಲ್ಕು ಶುಕ್ರವಾರನೂ ಈ ಥರ ಮಾಡ್ತೀನಿ ನಿಮ್ಮೇನು ದೀಪ ಹಚ್ಬಿಟ್ಟು ಬಂದು ಪೂಜೆ ಮಾಡಿಸಿದ್ರೆ ಅಷ್ಟೇನು ಅದಕ್ಕೆ ನೀನು ಆ ಥರ ಈ ಥರ ಅಂತ ಏನಿಲ್ಲ ಒಂದು ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ತಟ್ಟೆ ಕೆಳಗೆ ಸೊ ತೋರಿಸ್ತೀನಿ ಸಂಜೆ ಹೋದಾಗ ಇಲ್ಲ ಮನೆ ಹತ್ರನೇ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಸೊ ಅಲ್ಲೇ ಹೋಗಿ ಬರೋಣ ಅಂತ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ಅಮ್ಮನ ಬ್ಯಾಂಕ್ ಹತ್ತಿರ ಕರ್ಕೊಂಡು ಹೋಗಬೇಕಿತ್ತು ಒಂಚೂರು ಕೆಲಸ ಇತ್ತು ಎಸ್ ಐ ಟಿ ಕಾಲೇಜ್ ಮುಂದೆ ಒಂದು ಕೆನರಾ ಬ್ಯಾಂಕ್ ಇದೆಯಲ್ಲ ಅಲ್ಲೇ ಹೋಗಿದ್ವಿ ಸೊ ಅಲ್ಲೇ ಸ್ವಲ್ಪ ಪೈನಾಪಲ್ ಜ್ಯೂಸ್ ಎಲ್ಲ ಕುಡಿಯೋಣ ಅಮ್ಮ ಮೂಸಂಬಿ ಜ್ಯೂಸ್ ಕುಡಿದ್ರು ಅಲ್ಲಿ ಸ್ವಲ್ಪ ನಾವು ಜ್ಯೂಸ್ ಕುಡ್ಕೊಂಡು ಪಾಪುಗೆ ಪ್ರಕುಲ್ಗೆ ಮತ್ತು ಅಪ್ಪಗೂ ಕೂಡ ಅಲ್ಲಿಂದ ಪಾರ್ಸೆಲ್ ತೊಗೊಂಡೋದ್ವಿ ಪೈನ್ ಆಪಲ್ ಜ್ಯೂಸು ಸೊ ಸೀದಾ ಬಂದ್ವಿ ಪ್ರಕುಲ್ ಬಸ್ ಬರೋ ಟೈಮ್ ಆಗಿಬಿಟ್ಟಿದ್ದು ಆಗ್ಲೋ ಆಲ್ಮೋಸ್ಟ್ ಸೊ ಹಾಗಾಗಿ ಇಲ್ಲೇ ಫ್ಯಾಕ್ಟ್ರಿ ಮುಂದೆನೇ ಹೋಗುತ್ತೆ ಬಸ್ಸು ಮನೆಗೆ ಹಾಗಾಗಿ ಇಲ್ಲೇ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ ಆ್ಯಂಡ್ ಇದೇ ಅಪ್ಪ ಫ್ಯಾಕ್ಟ್ರಿಗೇ ಸೊ ಇದೇ ನಮ್ಮಪ್ಪನ ಫ್ಯಾಕ್ಟ್ರಿ ಶ್ರೀ ವೆಂಕಟೇಶ್ವರ ಮಾರ್ಬಲ್ಸ್ ಬೆಟವಾಡಿ ತುಮಕೂರು ಒಳಗಡೆನೂ ಇದೆ ಹೊರಗಡೆನೂ ಇದೆ ಮಳೆ ಹನೀತಾ ಇತ್ತು ಬಸ್ ಕೂಡ ಬ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಗೋಯಿತು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಬಸ್ ಬಲ್ಲಿ ಆಮೇಲೆ ಅವ್ರಿಗೆ ಈ ಸ್ಟಾಪ್ ಅಂತ ಗೊತ್ತಿರಲ್ಲ ಅಲ್ಲ ಹಂಗಾಗಿ ಅಲ್ಲಿ ಹೋಗಿ ನಿಲ್ಲಿಸ್ಬೇಕು ಹಂಗಾಗಿ ಇಲ್ಲೇ ಕಾಯ್ಕೊಂಡಿದ್ದೆ ಯಾವಾಗ ಬರುತ್ತೆ ಕ್ರಾಸಿಂಗಲ್ಲಿ ಬಂದ ತಕ್ಷಣ ಹೋಗಿ ನಿಲ್ಲಿಸೋಣ ಅಂದ್ಬಿಟ್ಟು ಸೊ ಬಂದು ಮನೆಗೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಂಬೆಹಣ್ಣು ದೀಪ ಅಂದರೆ ಎರಡು ಐದು ಒಂಬತ್ತು ಹನ್ನೊಂದು ಈ ಥರ ದೀಪಗಳು ನಾನು ಐದು ನಿಂಬೆಹಣ್ಣು ದೀಪ ತೊಗೊಂಡಿದ್ದೀನಿ ಸೊ ಹಾಗೆ ಐದು ಬತ್ತಿಗಳು ಇದಕ್ಕಾಗಲೇ ನಾನು ಎಳ್ಳೆಣ್ಣೆ ಒಂದು ಕಪ್ಪಿಗೆ ತೊಗೊಂಡಿದ್ದೀನಿ ಈಸಿ ಆಗುತ್ತೆ ಅಲ್ಲಿ ಹೋಗಿ ಮತ್ತೆ ಎಣ್ಣೆ ಹಾಕೋದು ಬತ್ತಿ ಇಡೋದು ಇದೆಲ್ಲ ವೇಸ್ಟು ಸೊ ಟೈಮ್ ಕನ್ಸ್ಯೂಮ್ ಆಗುತ್ತೆ ಆ್ಯಂಡ್ ನಾವು ನೆಮ್ಮದಿಯಾಗಿ ಪೂಜೆ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಇದರೊಳಗೆ ನಾನು ನೆನೆಸಿಟ್ರೆ ಚೆನ್ನಾಗಿ ಅದು ಹುರಿಯುತ್ತೆ ನಾವಲ್ಲಿ ಇಟ್ಟಾಗ ಬೆಳಗ್ದಾಗ ದೀಪನ ತುಂಬ ಚೆನ್ನಾಗಿ ಬೇಗನೆ ಉರಿಯುತ್ತೆ ಸೊ ಇದು ಎರಡು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಇದೊಂದು ತಟ್ಟೆ ತಗೊಂಡಿದ್ದೀನಿ ಅಡಿಕೆ ಇದು ತಟ್ಟೆ ಬರುತ್ತಲ್ಲ ಸೊ ಅದರಲ್ಲಿ ನಿಂಬೆಣ್ಣ ಎಲ್ಲ ಇಟ್ಟು ದೀಪ ಎಲ್ಲ ಬೆಳೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ತಟ್ಟೆ ತಟ್ಟೆ ಸಮೇತ ಅಲ್ಲೇ ಇಡ್ಬೋದು ಒಂದು ಸ್ವಲ್ಪ ಹೂವು ಬೆಂಕಿ ಪಟ್ನ ಒಂದು ಪೇಪರಲ್ಲಿ ಅರಶಿನ ಕುಂಕುಮ ಆಮೇಲೆ ಒಂದು ಚೂರು ಊದ್ಗಡ್ಡಿ ಕುಂಕುಮ ಅರಿಶಿನ ಇಟ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕ ಬಟ್ಲು ಇಲ್ಲ ಮನೆಯಲ್ಲಿ ಸೋ ದೇವಸ್ಥಾನಕ್ಕೆ ಹೊರಡ್ಬೇಕು ಇವಾಗ ಪಾಪು ನೋಡಿ ಫುಲ್ಲು ಹಳೆ ಫ್ರಾಕ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಮೇಲಕ್ಕಾಗ್ತಿದೆ ಫುಲ್ಲು ಸೊ ಹೊರಡಬೇಕು ಪ್ರಕುಲನ್ನ ಕರ್ಕೊಂಡು ಹೋಗಬೇಕು ಏ ಏ ಬೊಟ್ಟು ಹೋಯ್ತು ನೋಡು ಬಾಯ್ ಮಾಡು ಚೌಡೇಶ್ವರಿ ದೇವಸ್ಥಾನ ಬಂದು ಬಟ್ವಾಡೀಲಿರೋದು ಇದು ಅಪ್ಪ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದೆ ಆ್ಯಂಡ್ ಇಲ್ಲಿ ಎಲ್ಲ ಕಟ್ಟಿಸ್ತಿದ್ದಾರೆ ಫಸ್ಟ್ ಹಳೇದು ಎಲ್ಲ ಕಟ್ಟಡ ಎಲ್ಲ ಇತ್ತು ತುಂಬ ಹಳೇದು ಹಳೆ ಕಾಲ ಅಂದ್ಬಿಟ್ಟು ಅದು ಹಳೇದೆಲ್ಲ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ಒದ್ದಾಕ್ಸಿ ಮತ್ತು ಹೊಸದಾಗಿ ಕಟ್ಟಿಸ್ತಿದ್ದಾರೆ ಆ್ಯಂಡ್ ಈ ಕಡೆ ಒಂದು ಚಿಕ್ಕದು ಬಿಲ್ಡಿಂಗ್ ಥರ ಇದೆ ಅದರೊಳಗೆ ದೇವ್ರನ್ನ ಇಟ್ಟು ಪ್ರತಿದಿನ ಪೂಜೆ ಪುನಸ್ಕಾರ ಇದೆಲ್ಲ ಮಾಡ್ತಾರೆ ನಾವು ಬರೋ ಬಂದಾಗ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿತ್ತು ಅಂದರೆ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಹೋಗಿದ್ರು ಆರೂವರೆಗೆ ಬರ್ತಾರೆ ಅಂತ ಅಂದರು ಪು ಸ್ವಾಮಿಯವರು ಹಾಗಾಗಿ ನಾವು ಒಂದು ಸ್ವಲ್ಪ ಆರು ಕಾಲಿಗೆ ಹೋಗಿದ್ವಿ ಕಾಲು ಗಂಟೆ ವೆಯ್ಟ್ ಮಾಡಿದ ತಕ್ಷಣ ಅವರು ಬಂದರು ಆ್ಯಂಡ್ ಇಲ್ಲೇ ಅದೇ ಕಾಂಪೌಂಡಲ್ಲೇ ನಾಗರ ದೇವತೆ ಎಲ್ಲಾನು ಇದೆ ಮತ್ತು ಅರಳಿ ಮರ ಕಟ್ಟೆ ಆಂಜನೇಯ ದೇವಸ್ಥಾನ ಕೂಡ ಇದೆ ನನ್ನ ಫೇವ್ರೇಟ ಅಂಜೀ ಸ್ವಾಮಿ ಅಂಜೀ ಸ್ವಾಮಿ ಅಂತಲೇ ಕರಿತೀನಿ ಶಾರ್ಟ್ ಫಾರ್ಮ್ ಆಗಿ ಆಂಜನೇಯನ ಸೊ ಅದಕ್ಕೆಲ್ಲ ಒಂದು ಮೂರು ರೌಂಡ್ ಹಾಕ್ಬಾರೋಣ ಅರಳಿ ಮರಕ್ಕೆ ಅಂದ್ಬಿಟ್ಟು ಅವ್ರು ಬರೋ ಬರೋಷ್ಟರೊಳಗೆ ರೌಂಡೆಲ್ಲ ಹಾಕ್ಬಿಟ್ಟು ಇವಾಗ ಇಲ್ಲೇ ಜಾಗ ಎಲ್ಲ ಇತ್ತು ಆಂಜನೇಯ ದೇವಸ್ಥಾನ ಇದು ಪಕ್ಕದಲ್ಲೇ ಅದು ಚೌಡೇಶ್ವರಿ ದೇವಸ್ಥಾನ ಇದು ಚಿಕ್ಕದಾಗಿ ಇವಾಗ ಅದು ಕಟ್ಟಡ ಆಗೋವರೆಗೂ ಅಲ್ಲೇ ಇಟ್ಟಿದ್ದಾರೆ ಸೊ ಇದ್ರ ಮುಂದೆನೇ ಎಲ್ಲನೂ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ನಿಂಬೆಹಣ್ಣು ದೀಪ ಇದ್ದೀನಿ ಸೊ ಹಾಗೆ ಆಷಾಢ ಮಾಸ ಸ್ಟಾರ್ಟ್ ಆಗಿಬಿಟ್ಟು ಆಲ್ರೆಡಿ ಒನ್ ವೀಕ್ ಆಗ್ತಾ ಬಂತು ಸೊ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫೋರ್ತ್ ಮಂತ್ನ ನಾವು ಆಷಾಢ ಮಾಸ ಅಂತ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ಟೈಮಲ್ಲಿ ಮಳೆ ಕೂಡ ಜಾಸ್ತಿ ಹಾಗೆ ವೈರಸ್ಸು ಈ ಬ್ಯಾಕ್ಟೀರಿಯಾಗಳಿಂದ ಸ್ವಲ್ಪ ಜ್ವರ ಅದು ಇದು ಅನೇಕ ಈ ಥರ ವೈರಸ್ ಸಂಬಂಧಪಟ್ಟ ರೋಗಗಳು ಕೂಡ ಬರ್ಬೋದು ಸೊ ಆದಷ್ಟು ಸೇಫಾಗಿರೋದು ಒಳ್ಳೆಯದು ಆಷಾಢದಲ್ಲಿ ಮತ್ತು ಗಾಳಿ ಕೂಡ ಜಾಸ್ತಿ ಇರುತ್ತೆ ಹಾಗೆ ಆಷಾಢ ಮಾಸದಲ್ಲಿ ವಿಷ್ಣು ಸೂರ್ಯ ಮಂಗಳ ಮತ್ತು ದುರ್ಗಾದೇವಿಗೆ ಇದು ಸಮರ್ಪಿತ ಅಂತ ಹೇಳ್ತಾರೆ ಹಾಗಾಗಿ ಈ ದೇವರುಗಳನ್ನ ಜಾಸ್ತಿ ಪೂಜೆ ಮಾಡಿದ್ರೆ ತುಂಬಾ ಪ್ರಯೋಜನ ಇರುತ್ತೆ ಮತ್ತು ಈ ಮಾಸದಲ್ಲಿ ನಿಂಬೆಹಣ್ಣು ದೀಪ ಆಗಲೇ ಹೇಳ್ದಂಗೆ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹಾಗೆ ವಿಷ್ಣುಗೆ ತುಂಬ ಯಾರು ವಿಷ್ಣು ಜಪ ಯಾರು ಮಾಡ್ತಾರೋ ವಿಷ್ಣು ಮತ್ತು ದೇವಿ ದೇವಾಲಯಗಳಿಗೆ ಯಾರು ಜಾಸ್ತಿ ಹೋಗ್ತಾರೋ ಅಂಥವ್ರಿಗೆ ಒಂದು ಸ್ವಲ್ಪ ಶುಭಕರ ಅಂತ ಹೇಳ್ತಾರೆ ಸೊ ಮಂಗಳ ಮತ್ತು ಶುಭಕರ ಅಂತ ಹೇಳ್ತಾರೆ ಇದೊಂದು ಪೂರ್ವಿಕರ ಕಾಲದಿಂದ ಇದೊಂಥರ ನಂಬಿಕೆ ಅದು ಮಾಡಿಕೊಂಡು ಹಾಗೆ ಬಂದಿದ್ದಾರೆ ಆಷಾಢ ಮಾಸದಲ್ಲಿ ಈ ಥರ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಸೊ ನಾವು ಈ ಥರ ದೇವಿಗೆ ಪೂಜೆ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ದುಪ್ಪಟ್ಟು ಲಾಭ ಹೆಚ್ಚಾಗಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಇನ್ನೊಂದು ಮೇನ್ ಪಾಯಿಂಟ್ ಬಂದು ಆಷಾಢ ಮಾಸದಲ್ಲಿ ಅಂದರೆ ಈ ಮಾಸದಲ್ಲಿ ಮಾತ್ರ ನೀರನ್ನ ಸೇವ್ ಮಾ ಸೇವ್ ಮಾಡಬೇಕು ಅಂತ ಏನಿಲ್ಲ ಸೊ ಪ್ರತಿ ತಿಂಗಳು ಪ್ರತಿ ದಿನ ಪ್ರತಿ ಸೆಕೆಂಡ್ ಕೂಡ ನಮಗೆ ನೀರು ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ ಮಾತ್ರ ನಾವು ನೀರು ಉಪಯೋಗಿಸ್ಕೋಬೇಕು ಸೊ ಸುಮ್ಮ ಸುಮ್ಮನೆ ನೀರನ್ನ ವ್ಯರ್ಥ ಮಾಡೋದು ಹಾಗೆಲ್ಲ ಮಾಡಬಾರ್ದು ಅದರಲ್ಲೂ ಆಷಾಢ ಮಾಸದಲ್ಲಿ ಮಳೆ ತುಂಬ ಜಾಸ್ತಿ ಇರುತ್ತೆ ಸೊ ಇದರಿಂದ ಏನಂದರೆ ವರುಣ ದೇವ ನಮಗೆ ಆಶೀರ್ವಾದ ಕೊಡ್ತಾನೆ ಅಂತ ಒಂದು ಹೇಳಿದ್ದಾರೆ ಈ ಥರ ಒಂದು ಪೂರ್ವಿಕರು ಪೂರ್ವಿಕರು ಹಾಗಾಗಿ ನೀರನ್ನ ಜಾಸ್ತಿ ವ್ಯರ್ಥ ಮಾಡಬಾರ್ದು ಅಂತ ಸೊ ಹಾಗಾಗಿ ಆಗಲಿಂದನೂ ಈ ನಂಬಿಕೆನ ಅಳವಡಿಸ್ಕೊಂಡು ಪೂರ್ವಿಕರು ಮತ್ತು ಇವಾಗೇನು ಏನು ನಾವೆಲ್ಲನೂ ಅದನ್ನು ನಡ್ಸ್ಕೊಂಡು ಹೋಗಬೇಕು ಸೊ ಹಾಗೆ ನಿಂಬೆಹಣ್ಣ ಅರ್ಧ ಮಾಡಿ ಸೊ ಪ್ರತಿಯೊಂದರಲ್ಲೂ ಎಳ್ಳೆಣ್ಣೆ ಇಲ್ಲ ತುಪ್ಪ ಹಾಕ್ಬಿಟ್ಟು ಈ ರೀತಿ ದೀಪಾನ ಬೆಳಗಿಸಿದ್ರೆ ಒಂಥರ ನಮಗೆ ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಅದು ಆ ದೀಪ ಉರಿಯೋವಾಗ ಏನದು ಸ್ಮೆಲ್ ಬರುತ್ತೆ ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮತ್ತು ನಮಗೆ ತುಂಬ ಒಂಥರ ಪಾಸಿಟಿವ್ ಫೀಲ್ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಹಾಗೆ ನಾವು ಕೂಡ ಎನ್ವಿರಾನ್ಮೆಂಟ್ಗೆ ಒಂದು ಪಾಸಿಟಿವಿಟಿ ಅನ್ನೋದು ಕೊಟ್ಟಂಗಾಗುತ್ತೆ ಆಗುತ್ತೆ ಎಲ್ಲದಕ್ಕೂ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದಿರುತ್ತೆ ಹಾಗೆ ಯಾವುದೇ ಒಂದು ದುಷ್ಟಶಕ್ತಿಗಳು ಕೆಟ್ಟ ದೃಷ್ಟಿ ಈ ಥರ ಏನೇ ಇದ್ದರೂ ಅವೆಲ್ಲನೂ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಕಾರಣದಿಂದಲೇ ನಿಂಬೆಹಣ್ಣ ದೇವಸ್ಥಾನದಲ್ಲಿ ದೇವ್ರ ಮನೆಯಲ್ಲಿ ಜಾಸ್ತಿ ಉಪಯೋಗ ಮಾಡೋದು ಹಾಗೆ ಆ ಮನೆ ಹೊಸಲು ಏನಿದೆ ಮೈನ್ ಡೋರತ್ರ ಹತ್ರ ಒಂದು ನಿಂಬೆಹಣ್ಣು ನೀಳ್ಸ್ಬಿಟ್ಟು ದೇವ್ರ ಹತ್ರ ಕಟ್ ಮಾಡಿಬಿಟ್ಟು ಒಂದು ಅರ್ಧ ಹೋಳಿಗೆ ಅರಿಶಿನ ಆಮೇಲೆ ಇನ್ನೊಂದು ಅರ್ಧ ಹೋಳಿಗೆ ಕುಂಕುಮ ಇಟ್ಟು ಆ ಕಡೆ ಈ ಕಡೆ ಹೊಸಲು ಮೇಲೆ ಇಟ್ಟರೆ ತುಂಬಾ ಒಳ್ಳೆಯದು ಈ ಥರ ಮಾಡೋದರಿಂದ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಅದನ್ನು ಒದ್ದು ಓಡಿಸುತ್ತೆ ನಿಂಬೆಹಣ್ಣು ಸೊ ಹಾಗಾಗಿ ಇದು ಕೆಲವೊಂದು ನಾವು ಆಚಾರ ವಿಚಾರಗಳನ್ನ ನಂಬಲೇಬೇಕು ನಾವು ಹಿಂದೂಸ್ ಆಗಿ ಇದನ್ನು ನಾವು ಫಾಲೋ ಮಾಡಲೇಬೇಕು ಆ್ಯಂಡ್ ಇದೆಲ್ಲ ನಂಬಿಕೆ ಕೂಡ ಹೌದು ಆ್ಯಂಡ್ ಹಾಗೆ ನಾನು ಹೇಳಿದೆ ದೇವಿ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಯಾಕಂದರೆ ಈ ದುರ್ಗಾ ಮಾತೆ ಆಗಿರ್ಬೋದು ಚಂಡಿ ಚಾಮುಂಡಿ ದೇವಿ ಚೌಡೇಶ್ವರಿ ಈ ಥರ ಅವ್ರಿಗೆ ತುಂಬ ಉಗ್ರ ಕೋಪ ಜಾಸ್ತಿ ಇರುತ್ತೆ ಸೊ ನಿಂಬೆಹಣ್ಣು ಇದರಿಂದ ದೀಪಾನ ಬೆಳೆಸಿದ್ರೆ ಅವ್ರ ಕೋಪನ ಶಮನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಿಂಬೆಹಣ್ಣು ಸೊ ಹೀಗಾಗಿ ದೇವಿಗಳ ಕೋಪವನ್ನು ಕಡಿಮೆ ಮಾಡೋದಕ್ಕೆ ನಿಂಬೆಹಣ್ಣನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಇದ್ರ ಜೊತೆಗೆ ನಿಂಬೆಹಣ್ಣಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಏನೇ ನೆಗೆಟಿವ್ ಎನರ್ಜಿ ಮತ್ತು ದುಷ್ಟಶಕ್ತಿಗಳು ಮನೆಗೆ ಬಿಡ್ದಂಗೆ ಅವು ನೋಡ್ಕೊಳ್ತೆ ಹಾಗಾಗಿ ಈ ದೇವಸ್ಥಾನದಲ್ಲಿ ನಮಗೆ ನಿಂಬೆಹಣ್ಣು ಏನಾದರೂ ಪ್ರಸಾದವಾಗಿ ಕೊಡ್ತಾರೆ ಅದನ್ನು ಮನೇಲಿ ಇಟ್ಕೊಂಡ್ರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಮನೇಲಿ ಇದ್ರೂ ಅದು ಹೋಗ್ಸುತ್ತೆ ಅಷ್ಟು ಶಕ್ತಿ ನಿಂಬೆಹಣ್ಣಿಗಿದೆ ಇದು ಫಾರ್ ಎಕ್ಸಾಂಪಲ್ಸ್ ನೀವು ನೋಡಿರ್ಬೋದು ಹೊಸ ಗಾಡಿ ಹೊಸ ಕಾರು ಏನೇ ತೊಗೊಂಡಿರುವಾಗ ಅದಕ್ಕೆ ನಿಂಬೆಹಣ್ಣ ಕಟ್ಟಿಬಿಟ್ಟು ಆಮೇಲೆ ಪೂಜೆ ಮಾಡ್ತಾರೆ ಸೊ ಇದು ದುಷ್ಟಶಕ್ತಿಗಳು ಕೆಟ್ಟ ಕಣ್ಣುಗಳು ಯಾವುದು ಬೀಳ್ದಲೇ ಇರಲಿ ಅಂತ ನಿಂಬೆಹಣ್ಣಿನಿಂದ ಈ ಥರ ಪೂಜೆ ಮಾಡ್ತಾರೆ ಮತ್ತೊಂದು ಕತೆ ಏನಂದರೆ ಆಗಿನ ಕಾಲದಲ್ಲಿ ರಾಕ್ಷಸರು ತುಂಬ ಜನ ಇದ್ದರು ಅಂತ ನಾವು ಫಿಲಮ್ಸ್ಗಳಲ್ಲಿ ನೋಡಿದ್ದೀವಿ ಬುಕ್ಸ್ಗಳೆಲ್ಲ ಓದಿದ್ದೀವಿ ಆಮೇಲೆ ನಮ್ಮ ಅಜ್ಜಿ ತಾತಂದ್ರೆ ಹೇಳಿರೋದೆಲ್ಲ ಕೇಳಿದ್ದೀವಿ ಸೊ ಹಾಗೆ ರಾಕ್ಷಸರು ಕ್ರೂರ ಕೃತ್ಯ ಜಾಸ್ತಿಯಾಗಿ ಜನಕ್ಕೆ ತುಂಬ ತೊಂದರೆ ಆಗ್ತಿತ್ತಂತೆ ಸೊ ಇದರಿಂದ ಅಗಸ್ತ್ಯ ಋಷಿ ಏನಿದ್ರು ಆವಾಗ ಅವರು ತುಂಬ ನಿಷ್ಠೆಯಿಂದ ತಪಸ್ ಮಾಡಿಬಿಟ್ಟು ದೇವಿನ ಒಲ್ಸ್ಕೊಳ್ಳೋದಿಕ್ಕೆ ಪ್ರಾರ್ಥನೆ ಮಾಡ್ತಾರೆ ಇದರಿಂದ ಒಲಿದು ಬಂದ ಶಕ್ತಿದೇವಿ ಅಂದರೆ ದೇವಿ ರಾಕ್ಷಸನನ್ನು ಸಾಯಿಸೋದಿಕ್ಕೆ ದುರ್ಗಾದೇವಿಯಾಗಿ ದುರ್ಗಾದೇವಿಯಾಗಿ ಫಸ್ಟು ಇರ್ತಾರೆ ಅದಾದಮೇಲೆ ರಾಕ್ಷಸನ್ನ ಸಾಯಿಸೋದಿಕ್ಕೆ ಸಾಗಾಂಬರಿ ಆದಿಶಕ್ತಿ ಅವತಾರನ ತಾಳ್ತಾಳೆ ಸೊ ಇದರಿಂದ ಸಾಗಾಂಬರಿ ಅಂದರೆ ಹಣ್ಣುಗಳು ಮತ್ತು ತರಕಾರಿ ಅಂದರೆ ಅವೆರಡೂ ಸೇರಿ ಮನಕುಲದ ಪೋಷಕ ಅಂತ ಆ ರೀತಿಯ ಅರ್ಥವಾಗಿ ಸಾಗಾಂಬರಿ ದೇವಿ ಅಂತ ಕೂಡ ಹೇಳ್ತಾರೆ ಸೊ ಈ ಅವತಾರನ ಎತ್ ಬಿಟ್ಟು ಎತ್ಬಿಟ್ಟು ರಾಕ್ಷಸರನ್ನ ಸಾಯಿಸ್ತಾಳೆ ಸೊ ಆ ಸಮಯದಲ್ಲಿ ರಾಕ್ಷ ರಾಕ್ಷಸನಿಗೆ ಅಂದರೆ ಆ ರಾಕ್ಷಸನಿಗೆ ಮಾಡಿದ ತಪ್ಪು ಗೊತ್ತಾಯಿತು ಆ ಟೈಮಲ್ಲಿ ರಾಕ್ಷಸ ದೇವಿ ಶಕ್ತಿಯನ್ನು ಅಂದರೆ ಪವಿತ್ರ ಶಕ್ತಿನ ನೋಡಿಬಿಟ್ಟು ದೇವಿ ಪವಿತ್ರ ಪಾದದಲ್ಲೇ ಇರಬೇಕು ಅಂತ ರಾಕ್ಷಸ ಬಯಸ್ತಾನೆ ಆಗ ದೇವಿ ನಿಂಬು ಬಲ ಅಂತ ಒಂದು ಒಂದು ಹಣ್ಣು ಹೆಸರು ಕೊಟ್ಟು ಅದನ್ನು ಅನುಗ್ರಹ ಮಾಡ್ತಾಳೆ ಸೊ ಆಗಿಂದ ಇಲ್ಲಿವರೆಗೂ ನಿಂಬಾಸ್ ನಿಂಬಾಸುರ ಅಂತ ಆ ರಾಕ್ಷಸನ್ನ ಕರೀತಾರೆ ಅಲ್ಲಿ ಅಂದರೆ ಆ ನಿಂಬಾಸುರ ದೇವಿ ಪಾದಗಳಲ್ಲೇ ಸ್ಥಾನ ಪಡೆದಿರ್ತಾನೆ ಸೊ ಆವಾಗಿಂದ ಇವತ್ತಿನವರೆಗೂ ಜನರು ಹಣ್ಣಿನಿಂದ ಪೂಜೆ ಮಾಡ್ತಾರೆ ಮತ್ತು ದುರ್ಗಾದೇವಿಗೆ ಚಾಮುಂಡೇಶ್ವರಿ ದೇವಿಗೆ ಎಲ್ಲ ಹಣ್ಣಿಂದು ಇದನ್ನು ಹಾಕಿರ್ತಾರೆ ಹಾರ ಸೊ ಇದೇ ರೀಸನ್ಗೆ ಸೊ ಈ ರೀಸನ್ನಿಂದ ಮಾಲೆ ಎಲ್ಲ ಹಾಕಿರ್ತಾರೆ ಸೊ ಈ ರೀಸನ್ನಿಂದ ನಾವು ನಿಂಬೆಹಣ್ಣಿನ ದೀಪ ಬೆಳಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನನಗೆ ಗೊತ್ತು ಮಟ್ಟದಷ್ಟು ನಾನು ಇನ್ಫಾರ್ಮೇಷನ್ ತಿಳ್ಕೊಂಡು ಓದಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರಸಾದ ಕೂಡ ಕೊಟ್ಟರು ಕಾಬುಲ್ ಕಡಲೆ ಕಳೆದು ತುಂಬ ಚೆನ್ನಾಗಿತ್ತು ಪ್ರಸಾದ ಹೇಗೆ ಮಾಡಲಿ ದೇವಸ್ಥಾನದಲ್ಲಿ ಸೂಪರಾಗಿರತ್ತೆ ಅದು ಯಾವುದೇ ಆಗಿರ್ಬೋದು ಉಪ್ಮಾ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಇಷ್ಟೇ ಇಷ್ಟು ಕೊಟ್ಟರು ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ಅದು ಏನೋ ಗೊತ್ತಿಲ್ಲ ಅದು ದೇವ್ರ ಮಹಿಮೆನೋ ಏನೋ ಗೊತ್ತಿಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಚೌಡೇಶ್ವರಿಗೆ ಕೈ ಮುಗಿತಾ ಇದ್ದೀನಿ ಆ್ಯಂಡ್ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಯಾವಾಗಲೂ ಹ್ಯಾಪಿಯಾಗಿರಲಿ ಅಂತ ಬೇಡ್ಕೊತೀನಿ ಸೊ ಮನೆಗೆ ಬಂದು ಅಂದಮೇಲೆ ರೈಸು ಅದ್ರ ಜೊತೆಗೆ ಆಲೂ ಬಜ್ಜಿ ಮತ್ತು ಬೋಟಿ ಮಾಡಿಕೊಟ್ಟಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್